ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿ ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಆಗಿದೆ, ನಿಮ್ಮ ಮೊಬೈಲ್ನಲ್ಲಿ ನೀವು ಡೌನ್ಲೋಡನ್ನು ಮಾಡ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಟಿ ಇ ಟಿ 2023 ಅಂತ ಸರ್ಚ್ ಮಾಡಿ, ಅಥವಾ ಟಿ ಇ ಟಿ ಆಲ್ ಟಿಕೆಟ್ ಡೌನ್ಲೋಡ್ ಅಂತ ಕೂಡ ಡೈರೆಕ್ಟಾಗಿ ಕೂಡ ಸರ್ಚ್ ಮಾಡ್ಬೋದು. ನೋಡಿ, ಸರ್ಚ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ಫಸ್ಟ್ ಲಿಂಕ್ ಬರುತ್ತೆ, STS.Karnataka.go.in ಅಂತ ಈ ಒಂದು ವೆಬ್ಸೈಟು. ಇಲ್ಲಿ ಟಿ ಇ ಟಿ 2023 ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನೋಡ್ತಾ ಇದ್ದೀರಾ, ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ KRTTT ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೌನ್ಲೋಡ್ ಆಲ್ ಟಿಕೆಟ್ ಅಂತ ಬ್ಲಿಂಕ್ ಏನಾಗ್ತಾ ಇದೆ ನೋಡಿ, ಇಲ್ಲಿ ಬ್ಲಿಂಕ್ ಆಗ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೊದಲಿಗೆ ಅಪ್ಲಿಕೇಶನ್ ನಂಬರ್ ಹಾಕಬೇಕು, ಅದಾದ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಬೇಕು. ಟಿ ಇ ಟಿ ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ನಂಬರ್ ಅದರಲ್ಲಿ ಇರುತ್ತೆ, ಅವನ್ನು ನೋಡಿಕೊಂಡು ಸರಿಯಾಗಿ ಹಾಕಿ. ಮತ್ತು ಡೇಟ್ ಆಫ್ ಬರ್ತ್ ಯಾವ್ದು ಹಾಕಿರ್ತೀರ ಅಪ್ಲಿಕೇಶನ್ ಹಾಕುವಾಗ ಅದನ್ನು ಎಂಟ್ರ್ ಮಾಡಬೇಕು. ಮಾಡಿದ ನಂತರದಲ್ಲಿ ಡೈರೆಕ್ಟಾಗಿ ಡೌನ್ಲೋಡ್ ಆಲ್ ಟಿಕೆಟ್ ಅಂತ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟಾಗಿ ನಿಮಗೆ ಒಂದು ಪಿ ಡಿ ಎಫು ಡೌನ್ಲೋಡ್ ಆಗುತ್ತೆ. ಆ ಒಂದು ಪಿ ಡಿ ಎಫು ನಿಮಗೆ ಡೌನ್ಲೋಡಲ್ಲಿ ಇರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇವಾಗ ಓಪನ್ ಆಗಿದೆ ಆಲ್ ಟಿಕೆಟು. ಈ ರೀತಿಯಾಗಿ ಓಪನ್ ಆಗುತ್ತೆ. ಆ್ಯಕ್ಚುಲಿ ಫೋಟೋ ಇರುತ್ತೆ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ತಂದೆ ಹೆಸರು, ಮತ್ತು ಎಕ್ಸಾಮ್ ಸೆಂಟರ್ ಎಲ್ಲಿ ಬಿದ್ದಿದೆ ಅಂತ ಡಿಟೇಲ್ ಆಗಿ ನಿಮಗೆ ಒಂದು ಟಿ ಇ ಟಿ ಆಲ್ ಟಿಕೆಟು ಡೌನ್ಲೋಡ್ ಆಗುತ್ತೆ. ಇದನ್ನು ಪ್ರಿಂಟನ್ನು ತಗೊಳ್ಳಿ, ಮತ್ತು ಒಂದು ಪಿ ಡಿ ಎಫ್ ಕೂಡ ನಿಮ್ಮ ಮೊಬೈಲಲ್ಲಿ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಟಿ ಇ ಟಿ ಆಲ್ ಟಿಕೆಟ್ ಡೌನ್ಲೋಡ್ ಮಾಡೋದ್ರಲ್ಲಿ ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಕೂಡ ಹೇಳ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.